ನಮ್ಮ ಕರ್ತವ್ಯ. ಅಲ್ಲ ಅವ್ರು ತಿರುಗೋದಲ್ಲ, ನಾವು ಒಂಚೂರು ಹಿಂದೆ ಬಿಟ್ರೆ ಅಲ್ಲ, ದಯವಿಟ್ಟು ಇದೊಂಚೂರು ತೆಗಿಯೋಣ, ಜನಕ್ಕೆ ಕಾಣಿಸ್ತು ತೆಗಿರೋಣ. ನೋಡಿ ನಾನು ಯಾರು ಏನ್ ಹೇಳಿದ್ರು ಅದಕ್ಕೆ ಬೇಜಾರಿಲ್ಲ, ಯಾಕಂದ್ರೆ ನಾವು ಹೊರಟಿರೋ ದಾರಿ ಸರಿಯಾಗಿದೆ ಅಂತ ಗೊತ್ತಿದ್ಮೇಲೆ ಹಿಂದೆ ತಿರುಗಿ ನೋಡಬಾರ್ದು, ಯಾವುದೇ ಕಾರಣಕ್ಕೂ ಹಿಂಜರಿಬಾರ್ದು. ನನಗಿರೋ ನಂಬಿಕೆ ಇಷ್ಟೇ, ಇದು ಪಾರ್ಲಿಮೆಂಟ್ ಎಲೆಕ್ಷನ್, ಅವ್ರಿಗೆ ಬೇಕಾಗಿರೋ ಕ್ವಾಲಿಟೀಸ್ ಏನು, ನಿಮ್ಮ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಕುತ್ಕೊಂಡು ಮಾತಾಡೋದು. ಅಲ್ಲಿಗೆ ಸರ್ಕಾರ, ಸೆಂಟ್ರಲ್ ಗವರ್ಮೆಂಟ್ ಸರ್ಕಾರ ಏನ್ ರಚಿಸಿ ಸ್ಕೀಮ್ಗಳು ಪ್ರೋಗ್ರಾಮ್ಗಳು ಹಾಕುತ್ತೋ ಆ ಅನುದಾನಗಳನ್ನೆಲ್ಲ ತಂದು ನಿಮಗಳಿಗೆ ತಲುಪಿಸೋದು ಅವರ ಕೆಲಸ. ಸುಮಲತಾ ಅಂಬರೀಶ್ ಅವರು ಅವರ ಶಕ್ತಿ ಮೀರಿ ನಿಮಗಳ ಪ್ರೀತಿ ಗಳಿಸೋದಕ್ಕೋಸ್ಕರ ಒಳ್ಳೆ ಕೆಲಸ ಮಾಡ್ತಾರೆ, ಆ ನಂಬಿಕೆ ನನಗಿದೆ, ನಿಮಗೂ ಇದೆ ತಾನೇ. ಒಂದೇ ಒಂದು ಒಂದೆಣ್ಣೆ ಹೆಜ್ಜೆ ಇಟ್ಟಾಗ, ಧೈರ್ಯ ಮಾಡಿದಾಗ, ಈ ತರ ಎಲೆಕ್ಷನ್ ನಿಲ್ಲದೆ ತಪ್ಪು ಅನ್ನೋ ರೀತಿ ಮಾತುಗಳು ಬರ್ತಾ ಇದೆಯಲ್ಲ, ಅದು ತಪ್ಪು. ಅಂಬರೀಷ್ ಅಣ್ಣ ಇದ್ದಾಗ ಎಲ್ಲಾರು ಅಂಬರೀಷ್ ಅವರು ಚೆನ್ನಾಗಿದ್ರು, ಬಹಳ ಪ್ರೀತಿಯಿಂದ ಇರ್ತಾ ಇದ್ರು. ಇವತ್ತವರಿಲ್ಲ, ಬಾಯಿಗೆ ಬಂದಂಗೆ ಕೆಲವರು ಮಾತಾಡ್ತಾ ಇದಾರೆ, ಯಾರ ಬಗ್ಗೆ, ಅವ್ರ ಕುಟುಂಬದ ಬಗ್ಗೆ. ಅದ್ ನೋಡ್ಕೊಂಡು ನಾವು ಸುಮ್ಮನಿದ್ರೆ ನಾವು ಮನುಷ್ಯರಲ್ಲ, ನಮ್ ಪ್ರೀತಿ ಅಭಿಮಾನಕ್ಕೆ ನಾವು ಬಂದು ನಿಂತಿದೀವಿ, ನಮ್ಗೆ ಯಾರ ಮೇಲೆ ಯಾವ ದ್ವೇಷನೂ ಇಲ್ಲ. ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಾದ್ರೆ ಒಂದೇ ವಿಷಯ, ಇವತ್ತಿನ ದಿನ ಇವರು ಯಜಮಾನರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನ ಲೋಕಸಭೆಗೆ ಆಯ್ಕೆ ಮಾಡಿ ನೀವು ಕಳಿಸ್ತೀರಾ ಅನ್ನೋ ಧೈರ್ಯದಲ್ಲೇ ಅವ್ರು ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಾರೆ. ಅದು ಸಾಮಾನ್ಯದ ವಿಷಯ ಅಲ್ಲ, ನೀವು ಅರ್ಥ ಮಾಡ್ಕೋಬೇಕು. ನೀವೀಗ ಆಯ್ಕೆ ಮಾಡಿ ಕಳಿಸಿದ್ರೆ ಇಡೀ ಇಂಡಿಯಾ ಈ ಕಡೆ ತಿರುಗಿ ನೋಡುತ್ತೆ, ಏನಿದು ಮಂಡ್ಯ ಜನರು ಅಂತ. ಯಾವುದೇ ದುಡ್ಡಿಗೆ, ದರ್ಪಕ್ಕೆ, ಅಧಿಕಾರಕ್ಕೆ, ಯಾವುದಕ್ಕೂ ಬಗ್ಗೆ ಬರೀ ಸ್ವಾಭಿಮಾನಕ್ಕೆ ಗೆಲ್ಸ್ ಕಳಿಸಿದ್ರು ಮಂಡ್ಯ ಜನ ಅಂತಾರೆ. ಅದನ್ನೆಲ್ಲ ಮೀರೋರು ಕೊಡುಗೆ ಕೊಟ್ಟ ಅಭ್ಯಾಸ. ನೀವು ಒಳ್ಳೊಳ್ಳೆ ನಾಯಕರು ಕೊಟ್ಟಿದ್ದೀರ ರಾಜ್ಯಕ್ಕೆ. ಇವತ್ತು ಒಂದು ಹೆಣ್ಣು ಮಗಳನ್ನು ಕಳಿಸೋ ಮುಖಾಂತರ ರಾಜ್ಯಕ್ಕೆ ಇನ್ನು ನೀವೊಂದು ಕೊಡುಗೆ ಕೊಟ್ಟಂಗಾಗತ್ತೆ, ಒಂದು ಮಾದರಿ ಆಗತ್ತೆ. ಇದನ್ನ ಶುರು ಮಾಡಿ. ನಮಗಿರೋ ಬುದ್ಧಿಗೆ ವಿವೇಚನೆಗೆ ಒಂದಂತೂ ಹೇಳ್ತೀನಿ, ಯಾರಾದ್ರೂ ಮರುಟ್ಟಿದ್ದಾರೆ, ಯಾರಾದ್ರೂ ಕಷ್ಟದಲ್ಲಿದ್ದಾರೆ, ಅಥವಾ ಏನಾದ್ರೂ ಜನಗಳಿಗೆ ಸರ್ಕಾರದ ಮುಖಾಂತರ ಮಾಡಬಹುದು, ಅದು ನಮ್ ಕೈಲೂ ಆಗುತ್ತೆ ಅನ್ನೋ ತರ ಬಿದ್ದಾಗ ನೋಡ್ಕೊಂಡು ಸುಮ್ನೆ ಕೂರೋರಲ್ಲ. ಯಾಕಂದ್ರೆ ನೀನೇ ಶಕ್ತಿ ತುಂಬ ಕಳಿಸಿರೋರು ನಮ್ನ. ಸುಮಲತಾ ಅಕ್ಕ ಅವ್ರ ಗೆದ್ದು ಬರ್ಲಿ, ಒಳ್ಳೆ ಕೆಲಸಗಳು ಅವ್ರು ಮಾಡ್ತಾರೆ, ನಾವು ಜೊತೆಲಿ ಇರ್ತೀವಿ. ಸುಮ್ನೆ ಬಂದಿರ್ತೀವೋ, ಹಿಂಗ್ ಪಾಠ ಮಾಡ್ತಿದೀವಿ ಅನ್ಕೋಬಿಡಿ. ತುಂಬಾ ಜನ ಹೇಳ್ತಿದಾರೆ ಇದು ಒಳ್ಳೇದು, ನಾವು ಒಂದ್ ಪಾಠ ಕಲ್ತಂಗ ಆಗುತ್ತೆ. ನಿಮ್ಮ ಪ್ರೀತಿ, ನಿಮ್ ಅಭಿಮಾನನ ಹೆಂಗೆ ಇದನ್ನ ಹೊರಬೇಕು, ಹೆಂಗೆ ಇದನ್ನ ತೀರಿಸ್ಕೋಬೇಕು ಈ ಋಣ ಅಂತ ನಾವು ಕಲಿತೀವಿ. ಒಂದ್ ಅವಕಾಶ ಮಾಡ್ಕೊಟ್ ನೋಡಿ, ಒಳ್ಳೆ ಕೆಲಸಗಳಾಗುತ್ತೆ, ನಂಬಿಕೆ ಇಟ್ಬಿಟ್ಟು ಮಾಡ್ರಣ, ನಾವಿರ್ತೀವಣ. ಅಲ್ಲ ಎಲ್ಲ ನಾನ್ ತಿರುಗೋದಲ್ಲ, ನೀವೆಲ್ಲ ಒಂದ್ ನಾಲ್ಕು ಹೆಜ್ಜೆ ಬಂದ್ರೆ ಅವ್ರು ಆರಾಮಾಗಿ ನೋಡ್ಕೋತಾರೆ. ಅರ್ಥ ಆಗ್ತಿದೆಯಲ್ಲಮ್ಮ, ನಾನು ಹೇಳ್ತಿರೋದೆಲ್ಲ ಕೇಳಿಸ್ತಿದೆ ಅಲ್ವಾ? ಯಾರು ಯಾರು ಹುಡ್ತಾನೆ?